ನೂರು ಕೋಟಿ ಅಂತ ಹೇಳಿದಾರಪ್ಪ ಮೂರು ಕೋಟಿ ಯೋಗ್ಯತೆ ಇಲ್ಲದೆ ಇರೋರು ನೂರು ಕೋಟಿ ಹೆಸರು ಹೇಳ್ತಾ ಇದ್ದಾವೆ ನನಗೇನು ಅನಿಸುತ್ತೆ ಈಗ ಯಾರೋ ಒಬ್ಬ ಶಾಸಕನತ್ರ ಮಾತಾಡ್ತಿದ್ದೆ ಕಾಂಗ್ರೆಸ್ ಪಾರ್ಟಿ ಶಾಸಕ ಏನ್ರಿ ನಿಮ್ ಕಿಮ್ಮತ್ತು ನೂರು ಕೋಟಿ ಅಂತೆ ಅಂದೆ ನಾನು ಅವರಿಗೆ ತಮಾಷೆಗೆ ಮಾತಾಡ್ತಾ ಅವ್ರಿಗೆ ಹೇಳಿದ್ರು ನೂರು ಯಾರು ಕೊಡೋರು ಇದ್ರು ನಾನು ಇಲ್ಲಿಂದ ಹೋಗಿ ಸಿಂಗಾಪುರಕ್ಕೆ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ ಅವ್ರ ಹೆಸರು ಹೇಳಲ್ಲ ನಾನು ಅಂತ ಅವ್ರು ಹೇಳ್ತಾ ಇದ್ರು ಅಂದ್ರೆ ಇವರು ನೂರು ಕೋಟಿ ಆಫರ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ನಮಗೇನಾದ್ರು ಖರ್ಚಿಗೆ ಕೊಡಿ ಅಂತ ಒಳಗೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಒಂದು ಎರಡು ಸರಿ ಕೊಟ್ರಂತೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಕೆಲವು ಸಚಿವರನ್ನು ಕರೆದು ಏ ಎಮ್ ಎಲ್ ಎಗಳಿಗೆಲ್ಲ ಸ್ವಲ್ಪ ದುಡ್ಡು ಅಂತ ಅಂತೇಳಿ ದುಡ್ಡು ಕೊಡಿಸ್ತಿದ್ರಂತೆ ಆ ದುಡ್ಡು ಕೊಡಿ ಅಂತೀರಿ ಸಿ ಎಮ್ ಹೇಳಿದ್ದೇ ದೊಡ್ದಾಗ್ಬಿಡ್ತು ಅವರೆಲ್ಲರೂ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಕೊಟ್ಟಂಗೆ ಆಡ್ಬಿಟ್ರು ಆ ಲೈಸೆನ್ಸ್ ಕೊಟ್ಟಂಗೆ ಆಡಿದ ಪರಿಣಾಮನೇ ಈ ಲಿಕ್ಕರ್ ಸ್ಕ್ಯಾಮು ಆ ಲಿಕ್ಕರ್ ಲೈಸೆನ್ಸ್ ಕೊಟ್ಟಂಗೆ ಆಡಿದ್ರ ಪರಿಣಾಮನೇ ಮಾರ್ಚಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಯಾಕೆಂದ್ರೆ ಇವರು ಅವ್ರನ್ನೆಲ್ಲ ಸ್ವಲ್ಪ ಎಮ್ ಎಲ್ ಎಗಳನ್ನು ನೋಡ್ಕೇಳಿ ಅಂತ ಹೇಳಿದ್ರು ಇವ್ರು ನೋಡ್ಕೇಳೋದಕ್ಕೇನು ಇವರು ಮನಿನ ಹತ್ರ ನೋಡ್ಕೊಳ್ತಾರಾ ಇಲ್ಲೇ ಲೂಟಿ ಹೊಡೆದ್ರು ಅದಕ್ಕೆ ಅಲ್ಲೇನೋ ಅದು ಇದೆಲ್ಲ ಇರ್ಬೋದು ಇದೆಲ್ಲ ಸಮಗ್ರವಾಗಿ ತನಿಖೆ ಆಗಬೇಕು ಹಾಗಾಗಿ ನನಗನ್ಸುತ್ತೆ ಹಾಲಿ ನ್ಯಾಯಾಧೀಶರ ನೇ ನೇತೃತ್ವದಲ್ಲಿ ಎಸ್ ಐ ಟಿ ರಚನೆ ಮಾಡಲಿ ಇವರೆಲ್ಲರನ್ನೂ ಮಂಪರ ಪರೀಕ್ಷೆಗೆ ಒಳಪಡಿಸ್ತಾರೆ